ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಎರಡು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಸಂಜೆ ಟೀ ಹೊತ್ತಿಗೆ ಇವೆರಡು ಸೂಪರ್ ಆಗಿರುತ್ತೆ ಮೊದಲಿಗೆ ಮುರುಕು ರೆಸಿಪಿನ ನೋಡೋಣ ಒಂದು ಬೌಲಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ ಪುಟಾಣಿ ಹಿಟ್ಟನ್ನು ಜಾಸ್ತಿ ಹಾಕೋದ್ರಿಂದ ಮುರುಕು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಜೊತೆಗೆ ಖಾರಕ್ಕೆ ತಕ್ಕಂತೆ ಎರಡು ಚಮಚ ಆಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಜ್ವೈನ ಯಾವಾಗಲೂ ಹಾಗೆ ಸೇರಿಸ್ಬಾರ್ದು ಕೈಯಲ್ಲಿ ತಿಕ್ಕಿನೇ ಸೇರಿಸ್ಬೇಕು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಆನಂತರ ಎರಡು ಚಮಚ ಆಗುವಷ್ಟು ಬಿಸಿ ಎಣ್ಣೆನ ಇದ್ದೀನಿ ತುಂಬ ಎಣ್ಣೆ ಕಾದಿರಬೇಕು ಹಾಕಿದಾಗ ಈ ಥರ ನೊರೆ ಬರಬೇಕು ಆ ಥರ ಎಣ್ಣೆನ ಚೆನ್ನಾಗಿ ಕಾಸಿರಬೇಕು ಬೆಣ್ಣೆ ಮುರುಖಗೆ ನಾನಿಲ್ಲಿ ಬೆಣ್ಣೆ ಹಾಕ್ತಾ ಇಲ್ಲ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಕೂಡ ಹಾಕಿ ಚೆನ್ನಾಗಿರುತ್ತೆ ಇದೆಲ್ಲಾನು ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಕ್ಲಿ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಆ ಥರ ಕಲಸ್ಕೋಬೇಕು ಆದಷ್ಟು ಈ ಹಿಟ್ಟನ್ನು ಜಾಸ್ತಿ ಹೊತ್ತು ಒತ್ತಿ ಒತ್ತಿ ನಾದ್ಕೋಬೇಕು ಪ್ರೆಷರ್ ಕೊಟ್ಟು ಅಂದಾಗ ಹಿಟ್ಟು ತುಂಬ ಹದವಾಗಿ ಬರುತ್ತೆ ಹಿಟ್ಟನ್ನು ಕಲಸಿದ ನಂತರ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ತಗೊಂಡು ಸೇವ್ ಮೇಕರ್ ಅಥವಾ ಚಕ್ಲಿ ಮೇಕರ್ಗೂ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸವರ್ಕೊಂಡು ಅದರಲ್ಲಿ ರೆಡಿ ಮಾಡಿಟ್ಕೊಂಡಿರೋಂತಹ ಹಿಟ್ಟನ್ನು ತುಂಬಿಸಿ ನೀಟಾಗಿ ಅದನ್ನು ಮತ್ತು ಟೈಟಾಗಿ ಮೇಲ್ಗಡೆ ಇರೋಂತಹ ಕ್ಯಾಪನ್ನು ಮುಚ್ಚಿ ತಗೋಬೇಕು ಮೊದಲೇ ನಾನು ಎಣ್ಣೆನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ನಾನು ನಿಧಾನಕ್ಕೆ ಮುರುಕನ್ನು ಎಣ್ಣೆಲಿ ಬಿಟ್ಟು ಬಿಡ್ತಾ ಇದ್ದೀನಿ ಒಂದು ಸಲಕ್ಕೆ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಮತ್ತು ಮೆತ್ಗಾಗುತ್ತೆ ಒಡೆದೋಗುತ್ತೆ ಈ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿ ಒಂದು ಸಲ ಬ್ಯಾಚ್ಗೆ ಎಣ್ಣೆ ಎಷ್ಟು ಮುರುಕನ್ನು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ತುಂಬ ಕಲರ್ ಚೇಂಜ್ ಆಗಬಾರ್ದು ನೊರೆ ಎಲ್ಲ ಕಂಪ್ಲೀಟಾಗಿ ಹೋದ ನಂತರ ಒಂದು ಎರಡು ಸಲ ಹಾಕಿ ಮುರುಕನ್ನು ತೆಗೆದುಬಿಡಬೇಕು ಇವಾಗ ನೋಡಿ ಇದೇ ಥರ ನಾನು ಎಲ್ಲ ಮುರುಕನ್ನು ಮಾಡಿ ತಗೊಂಡಿದ್ದೀನಿ ತುಂಬಾ ಗರಿಗರಿಯಾಗಿ ಬಂದಿದೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಒಂದು ವಾರ ಇಟ್ಟರು ಕೂಡ ಚೆನ್ನಾಗಿರುತ್ತೆ ತಿನ್ಕೋಬೋದು ಈಗ ಅವಲಕ್ಕಿ ಚಿಡುವನ ಹೇಗೆ ಮಾಡೋದು ಅಂತ ನೋಡೋಣ ಅವಲಕ್ಕಿ ಚಿಡುವ ಮಾಡೋದಿಕ್ಕೆ ಬಿಸ್ಲಿದ್ರೆ ಒಂದು ವೇಳೆ ಬಿಸಿಲಿದ್ದರೆ ಚೆನ್ನಾಗಿ ಅವಲಕ್ಕಿನ ಒಂದು ಎರಡು ಗಂಟೆ ಬಿಸಿಲಲ್ಲಿ ಒಣಗಿಸಿ ತಗೊಳ್ಳಿ ಬಿಸಿಲಿಲ್ಲ ಅಂದರೆ ಈ ಥರ ಒಂದು ದೊಡ್ಡ ಪಾತ್ರೇನ ಇಟ್ಕೊಂಡು ಅದರೊಳಗೆ ಅವಲಕ್ಕಿನ ಸೇರಿಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡ್ದಂಗೆ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿಬೇಕು ಇದರಿಂದ ಅವಲಕ್ಕಿ ತುಂಬ ಗರ್ಗರಿಯಾಗಿ ಆಗುತ್ತೆ ಈಗ ಅವಲಕ್ಕಿನ ಹುರಿದಾಯಿತು ಒಂದು ಅದನ್ನು ಒಂದು ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಜೊತೆಗೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಅರ್ಧ ಚಮಚ ಸಾಸಿವೆ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಇದೆಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದೆಲ್ಲನೂ ಹಾಕಿದ್ರೆ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಜೊತೆಗೆ ಒಂದು ಕಪ್ ಆಗುವಷ್ಟು ಶೇಂಗಾ ಕೂಡ ತಗೊಂಡಿದ್ದೀನಿ ಶೇಂಗಾನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸಿ ಒಂದು ಅರ್ಧ ಹೋಳಾಗುವಷ್ಟು ಒಣಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನಾಲ್ಕರಿಂದ ಐದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಹ ತಗೊಂಡಿದ್ದೀನಿ ಕರಿಬೇವನ್ನು ಜಾಸ್ತಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆ ಕೂಡ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಎಣ್ಣೆಯಲ್ಲೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲನೂ ಹದವಾಗಿ ಫ್ರೈ ಆಗಿದೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪೌಡರು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಆಪ್ಷನಲ್ಲೂ ನನಗಿಷ್ಟ ಅಂತ ಸೇರಿಸಿದ್ದೀನಿ ಈಗ ಮೊದಲೇ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅವಲಕ್ಕಿ ಚೀಡುವಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಉಪ್ಪು ಖಾರ ಅದಕ್ಕೆ ಹಿಡಿಯೋದೇ ಇಲ್ಲ ಮೇಲ್ಗಡೆ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಒಂದು ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಇವಾಗ ನೋಡಿ ಅವಲಕ್ಕಿ ಕೂಡ ರೆಡಿ ಆಯಿತು ತುಂಬಾ ಸಿಂಪಲ್ ಆಗಿರೋ ಈ ಎರಡು ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು